ಕೀಟನಾಶಕ ಔಷಧ ತಂದು ಹೊಡೆಯೋದ್ರಿಂದ ನಮ್ಮ ಭೂಮಿಯಲ್ಲಿ ಸಿಗ ಸೂಕ್ಷ್ಮ ಜೀವಿಗಳು ಸತ್ತೋಗ್ಬಿಡ್ತವೆ, ಮತ್ತೆ ಇದು ನಮ್ಮ ಸುತ್ತಮುತ್ತ ಪರಿಸರನು ಹಾಳಾಗುತ್ತೆ. ಹಂಗಾಗಿ ಅದನ್ನ ಹೊಡಿಬಾರ್ದು. ಅದು ಹೊಡೆದ್ರೆ ಮುಂದೆ ನಾವು ಬೆಳೆ ಬೆಳೆಯೋದಕ್ಕೂ ಭೂಮಿಯಲ್ಲಿ ಏನು ಸಾರಾಂಶನೇ ಉಳಿಯೋದಿಲ್ಲ, ಮುಂದೆ ಬೆಳೆ ಬೆಳೆಯಕ್ಕೆ ಬಹಳ ಕಷ್ಟ ಆಗುತ್ತೆ. ಹಂಗಾಗಿ ಅದನ್ನ ಬಳಸ್ಬಾರ್ದು. ಹೌದಾ, ಹಿಂಗೆಲ್ಲ ಆಗುತ್ತಾ? ಮತ್ತೀಗ ಏನ್ ಮಾಡೋದ್ ನಾವು? ಗ್ರೀನ್ ಫೌಂಡೇಶನ್ ಸಂಸ್ಥೆ MKSP ಯೋಜನೆ ಅಡಿಯಲ್ಲಿ ಹಲವಾರು ತರಬೇತಿಗಳು ಕೊಟ್ಟಿದ್ದಾರೆ ಕೀಟನಾಶಕ ಮಾಡ್ಕೊಳ್ಳೋದಕ್ಕೆ. ಅದನ್ನು ನಾವು ಮಾಡಿ ಉಪಯೋಗಿಸಿದೀವಿ. ಅದೇ ನೀನೀಗ ಶೇಂಗಾ ಗಿಡಕ್ಕೆ ಹುಳ ಬಿದ್ದಿ ಅಂತ ಹೇಳ್ತಿದೀಯಲ್ಲ, ಅದಕ್ಕೆ ಈ ಕೀಟನಾಶಕ ಮಾಡಿ ಸಿಂಪಡಿಸಿದ್ರೆ ಚೆನ್ನಾಗಿ ಆಗುತ್ತೆ ಬೆಳೆ. ಒಂದು ವಿಧಾನ ಹೇಳ್ಕೊಡ್ತೀವಿ, ಅದನ್ನು ನೀನು ಮನೆಗೆ ಹೋಗಿ ಮಾಡಿಬಿಟ್ಟು ಉಪಯೋಗಿಸ್ಬಿಡು. ಹೌದಾ, ಔಷಧಿ ಅದೇನೇನು ಹಾಕಿ ಮಾಡೋದು ಒಂದು ಸ್ವಲ್ಪ ಹೇಳ್ಕೊಡು. ಈ ಔಷಧಿಗೆ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಕಷಾಯ ಅಂತ ಇದನ್ನ ಈಗ ನಾನು ಅದನ್ನ ಮಾಡ್ಬೇಕಿತ್ತು, ನಿಂಗು ಮಾಡಿ ತೋರಿಸ್ತೀನಿ. ಇದಕ್ಕೆ ಮೊದಲನೇದಾಗಿ 1 KG ಬೆಳ್ಳುಳ್ಳಿ ಬೇಕಾಗುತ್ತೆ, 1/2 KG ಹಸಿಮೆಣಸಿನ್ಕಾಯಿ, 1/2 KG ಹಸಿ ಶುಂಠಿ, 200 ಗ್ರಾಮ್ ಅಂದರೆ 200 ml ಬೇವಿನ ಎಣ್ಣೆ, 1/2 KG ಹೊಗೆ ಸೊಪ್ಪು, ಯಾವುದಾದ್ರೂ ಒಂದು ಶಾಂಪ್ ಪ್ಯಾಕೆಟು. ಒಂದು ಮಣ್ಣಿನ ಮಡಕೆ ಅಥವಾ ಒಂದು ಬಕೆಟು. ಇದಕ್ಕೆ 200 ml ನೀರು ಕೂಡ ಬೇಕಾಗುತ್ತೆ, ನೀರು ತಗೋಬೇಕು. ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ನೀರು ಕಾಸ್ಬಿಟ್ಟು ಅದರಲ್ಲಿ 1/2 KG ಹೊಗೆ ಸೊಪ್ಪು ಹಾಕ್ಬಿಟ್ಟು 12 ಗಂಟೆ ಕಾಲ ನೆನೆ ಹಾಕ್ಬೇಕಾಗುತ್ತೆ. ಈಗ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅರಿಬೇಕಾಗುತ್ತೆ. ಇದನ್ನ ಹಿಂಗೆ ನುಣ್ಣಗೆ ಹರ್ಕೋಬೇಕು. ಈ ರುಬ್ಬಿರುವ ಮಿಶ್ರಣವನ್ನು ಮಡಿಕೆಯಲ್ಲಿ ಹಾಕಬೇಕು. ಇದರಲ್ಲಿ 200 ml ಬೇವಿನ ಎಣ್ಣೆಯನ್ನು ಹಾಕಬೇಕು. ಇನ್ನೂರು ಎಮ್ ಎಲ್ ನೀರಿಗೆ ಒಂದು ಶಾಂಪು ಹಾಕ್ಬಿಟ್ಟು ಕಲಕಬೇಕು. ಇನ್ನೂರು ಎಮ್ ಎಲ್ ನೀರಿಗೆ ಶಾಂಪುವನ್ನು ಹಾಕಿ ಕಲಸಿದ ನಂತರ ಇದನ್ನು ಮಡಿಕೆಗೆ ಹಾಕಬೇಕು.
ಹೊಗೆ ಸೊಪ್ಪನ್ನು ನೆನೆಸಿದ ನೀರನ್ನು ಒಂದು 1 ಲೀಟರಿನಷ್ಟು ಮಡಿಕೆಗೆ ಹಾಕಬೇಕು. ಈ ಮಿಶ್ರಣವನ್ನು ಒಂದು ಕೋಲಿನಿಂದ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ ಮಿಶ್ರಣಕ್ಕೆ ಒಂದು ಗೋಣಿಚೀಲವನ್ನು ಮುಚ್ಚಿ 2-3 ದಿನ ನೆರಳಲ್ಲಿ ಇಡಬೇಕು. ಮೂರು ದಿನಗಳಾದ ನಂತರ ಹಸಿ ಮೆಣಸಿನಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಕಷಾಯ ತಯಾರಾಗಿರುತ್ತೆ. ಇದನ್ನು 1 ಲೀಟರ್ ನೀರಿಗೆ 10 ಮಿಲಿಲೀಟರ್ ಕಷಾಯವನ್ನು ಬೆರೆಸಿ ಕಡಲೆ ಗಿಡಕ್ಕೆ ಸಿಂಪಡಿಸಬೇಕು. ಕೀಟಬಾಧೆ ಜಾಸ್ತಿಯಾದಲ್ಲಿ 10-12 ದಿನಗಳ ಅಂತರದಲ್ಲಿ ಇನ್ನೊಂದ್ಸರಿ ಸಿಂಪಡಿಸಬೇಕು. ಇದು ಸುಲಭದ ವಿಧಾನ, ಇದರಿಂದ ಏನೇನು ಉಪಯೋಗ ಆಗ್ತೈತೆ? ಈ ಕೀಟನಾಶಕ ಉಪಯೋಗಿಸೋದ್ರಿಂದ ನಮ್ಮ ಕಡಲೆ ಗಿಡಕ್ಕೆ ಬರ್ತಕ್ಕಂಥ ಕೀಟ ರೋಗಗಳು ತಡೆಗಟ್ಟಬಹುದು. ಮತ್ತು ಇದು ಕಡಿಮೆ ಖರ್ಚು, ಇದು ಪರಿಸರ ಸ್ನೇಹಿ. ಇದು ಇಂಥ ಒಳ್ಳೆಯ ವಿಷಯನ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಮ ಸಂಸ್ಥೆಗೂ ನಿಮಗೂ ತುಂಬ ಧನ್ಯವಾದಗಳು.